ಫ್ರೆಂಡ್ಸ್, ಈ ಕೊರೋನಾ ಟೈಮಲ್ಲಿ ನಾವು ಶೂಟಿಂಗ್ಗಳನ್ನ ಒಳಗೆ ಇದು ಮಾಡ್ತಾ ಇದ್ದೀವಿ. ನಾವಿರೋದು ಒಂದು ಗೇಟೆಡ್ ಕಮ್ಯುನಿಟಿಲಿ. ನಮ್ಮ ಕೆಲವು ಗೆಸ್ಟ್ಗಳು ನಮ್ಮ ಕಮ್ಯುನಿಟಿ ಒಳಗೆ ಇದ್ದಾರೆ. ಅಂಥವ್ರದ್ದು ಶೂಟ್ಗಳು ನಾವು ಮನೆಯಲ್ಲಿ ಅಥವಾ ಟೆರೆಸಲ್ಲಿ ಮಾಡ್ತಾ ಇದ್ದೀವಿ. ಬೇರೆ ಗೆಸ್ಟ್ಗಳು ನಮ್ಮ ಗೇಟೆಡ್ ಕಮ್ಯುನಿಟಿ ಆಚೆ ಇರೋವಂಥ ಗೆಸ್ಟ್ಗಳದ್ದು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಮನೆ ಆಗಲಿ ನಮ್ಮ ಗೇಟೆಡ್ ಕಮ್ಯುನಿಟಿ ಏನಿದೆ, ಕ್ಲೋಸ್ಡ್ ಗೇಟೆಡ್ ಕಮ್ಯುನಿಟಿ, ಅದನ್ನು ಬಿಟ್ಟು ಆಚೆ ಹೋಗ್ತಿಲ್ಲ. ನೀವು ನಿಮ್ಮ ಮನೆ ಆಗಲಿ ನಿಮ್ಮ ಕ್ಲೋಸ್ಡ್ ಗೇಟೆಡ್ ಕಮ್ಯುನಿಟಿ ಏನಿದೆ, ಅದನ್ನು ಬಿಟ್ಟು ಆಚೆ ಹೋಗಬೇಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ಕ್ಯಾಂಡಿ ವಿತ್ ಸ್ಯಾಂಡಿ. ಹಾಯ್, ಹಲೋ ಪುಟಾಣಿ ಮಕ್ಕಳೇ, ಹಿರಿಯರೇ, ಕಿರಿಯರೇ, ಯುವಕ ಯುವಕಿಯರೇ, ಹಾಗೂ ಈ ಕೊರೋನಾ ಟೈಮಲ್ಲಿ ನಮ್ಮನ್ನೆಲ್ಲ ಆಚೆಯಿಂದ ಕಾಪಾಡ್ತಾ ಇರೋ ಎಲ್ಲ ಸೈನಿಕರೇ, ನಿಮಗೆ ಈ ಸಂದೀಪ್ ಮಾಡೋ ನಮಸ್ಕಾರ ಹಾಗೂ ಸೆಲ್ಯೂಟ್. ಸೆಲ್ಯೂಟ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಎಲ್ಲ ಜನರು ಈ ಲಾಕ್ಡೌನ್ ಟೈಮಲ್ಲಿ ನಿಮ್ಮನ್ನು ನೀವು ಮನೆಯೊಳಗೆ ಜೈಲಲ್ಲಿ ಲಾಕ್ ಆಗಿರೋ ಥರ ಲಾಕ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಸೇಫ್ಟಿಗೋಸ್ಕರ ಅದಕ್ಕೆ ನಿಮಗೆಲ್ರಿಗೂ ಸೆಲ್ಯೂಟ್. ಈಗ ಒಂದು ಚಿಕ್ಕ ವಿಷಯ ಏನಂದರೆ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಒಂದು ಸಿಹಿ ತಿಂಡಿ ತುಂಬ ಇಷ್ಟ ಆಗೋ ಒಂದು ಸಿಹಿ ತಿಂಡಿ ಏನು ಅಂತ ಕೇಳಿದ್ರೆ ಎಲ್ಲರ ಬಾಯಿಗೂ ಫಸ್ಟ್ ಬರೋದು ಕ್ಯಾಂಡಿ. ಅದು ಐಸ್ ಕ್ಯಾಂಡಿ ಆಗಿರ್ಬೋದು, ಚಾಕ್ಲೇಟ್ ಕ್ಯಾಂಡಿ ಆಗಿರ್ಬೋದು, ಏನೋ ಒಂದು, ಬಟ್ ಅದೊಂದು ಕ್ಯಾಂಡಿ. ಆ ಕ್ಯಾಂಡಿನ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಮಾಡ್ತಾ ಇರೋ ಕಾಮಿಡಿ ಟಾಕ್ ಶೋ ಈ ಕ್ಯಾಂಡಿ ವಿತ್ ಸ್ಯಾಂಡಿ. ಸೊ ಒಂದು ಕಾಮಿಡಿ ಟಾಕ್ ಶೋ ಅಂತ ಅಂದಾಗ ಫಸ್ಟ್ ಗೆಸ್ಟ್ ಆಗಿ ಯಾರನ್ನ ಕರೆಸ್ಬೇಕು ಅಂತ ನಾವು ತುಂಬ ಯೋಚನೆ ಮಾಡಿದಾಗ ನಮಗೆ ನೆನಪಾಗಿದ್ದ ಹೆಸರು, ಹೆಸರು ಅನ್ನೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಗುರು ಶಿಷ್ಯರುದು ದೊಡ್ಡವರೆಲ್ಲ ಜಾಣರೆಲ್ಲ ಹಾಡು ನಾವೆಲ್ಲರೂ ನೋಡಿರ್ತೀವಿ. ಆ ಹಾಡಲ್ಲಿ ಮಾಡಿರೋ ಪ್ರತಿಯೊಬ್ಬರು ಕಾಮಿಡಿಯನ್ಸೇ. ಅಲ್ಲಿ ಇರುವ ಬ್ಯಾಂಗ್ಳೂರು ನಾಗೇಶ್ ಅವರು, ನಮ್ಮ ಖ್ಯಾತ ಹಾಸ್ಯ ನಾಟಕರು, ಹಾಸ್ಯ ನಾಟಕರವರು. ಸೊ ಅವರಿಂದ ನಮ್ಮ ಈ ಶೋನ ಶುರು ಮಾಡೋದು ಇದಕ್ಕೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ದಿನ ನಾವು ನಮ್ಮ ಗೆಸ್ಟಾಗಿ ಬ್ಯಾಂಗ್ಳೂರು ನಾಗೇಶ್ ಅವ್ರ ಜೊತೆಗೆ ಇದ್ದೀವಿ. ಬೆಂಗಳೂರು ನಾಗೇಶ್ ಅವರೇ, ಸರ್ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ಹಾಂ ಸರ್, ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ, ಬೆಂಗಳೂರು ನಾಗೇಶ್ ಅಂತ ನಿಮ್ಮ ಹೆಸರು ಹೇಗೆ ಬಂತು ಸರ್? ಅದೊಂದು ದೊಡ್ಡ ಕತೆ ಬಿಡಿ. ನನ್ನ ಒರಿಜಿನಲ್ ಹೆಸರು ನಾಗೇಶ್ ಅಂತ. ಓಕೆ. ನಾನು ಚಿತ್ರರಂಗಕ್ಕೆ ಹೋದಾಗ 1962 ನಾವು ಹೋದಾಗ ಅಲ್ಲಿ ತಾಯ್ ನಾಗೇಶ್ ಅಂತ ತಮಿಳಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ರು, ಕಾಮಿಡಿ ಆರ್ಟಿಸ್ಟ್. ಓಕೆ. ತಾಯ್ ನಾಗೇಶ್ ಅಂತ, ನನ್ನ ಹೆಸರು ನಾಗೇಶ್, ಅವ್ರ ಹೆಸರು ನಾಗೇಶ್. ಸೊ ಅದಕ್ಕೆ ಹೆಸರು ಏನಾದರೂ ಇದು ಮಾಡ್ಕೋಬೇಕಲ್ಲ ಅಂತಂದ್ಬಿಟ್ಟು ರಾಜ್ಕುಮಾರು, ನರಸಿಂಹರಾಜು, ಬಾಲಕೃಷ್ಣ, ಗಣಪತಿ ಭಟ್ಟು, ಕಾಮಿಡಿಯನ್ ಗುಗ್ಗು ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದು ಶೂಟಿಂಗ್ ಟೈಮಲ್ಲಿ. ಓಕೆ. ನರಸಿಂಹರಾಜು ಹೇಳಿದ್ರು, ರೀ ನೀವು ತಂದೆ ನಾಗೇಶ್ ಅಂತ ಇಟ್ಕೊಬಿಡಿ ಅಂದರು. ನಾನೇನು ಸಹ, ನನಗೆ 24 ಈಗಲೇ ತಂದೆ ನಾಗೇಶ್ ಅಂತ ಇಟ್ಕೊಟ್ರೆ ಹೇಗೆ ನಾನು ಬೇಡ. ಇನ್ನೊಬ್ಬರು ಕಾಮಿಡಿಯನ್ ಬಂದೆ ನಾಗೇಶ್ ಅಂತ ಇಟ್ಕೊಳ್ಳಿ ಅಂತ ಅವ್ರು ಹೇಳೋದು. ಓ, ಇದು ಚೆನ್ನಾಗಿಲ್ಲ ಸರ್ ಇದು. ಒಂದೇ ನಾಗೇಶ್ ಅಂತ ಒಬ್ಬೊಬ್ಬರು ಒಂದೊಂದು ಹೀಗೆ ಇಟ್ಟಿಗಾಗಿ ಕೊನೆಗೆ ರಾಜ್ಕುಮಾರ್ ಅವರು, ರೀ ಅವರು ತಾಯಿ ನಾಗೇಶು, ನೀವು ಹಾಯ್ ನಾಗೇಶ್ ಅಂತ ಇಟ್ಕೊಳ್ಳಿ ಅಂತಂದರು. ಇನ್ನೊಬ್ಬರು ಬೈ ನಾಗೇಶ್ ಅಂತ ಇಟ್ಕೊಳ್ಳಿ ಅಂತಂದ್ಬಿಟ್ಟು, ಓ ಎಲ್ಲ ಬೈತಾನೆ ತಿಳ್ಕೊ ಮಾಡ್ತಾರೆ ಬೇಡ ಅಂತ. ಅದು ಅಲ್ಲಿಗೆ ಮುಗ್ತಾಯಿತು. ನಾವು ಆಗಾಗ ಬೆಂಗಳೂರಿಗೆ ಬಂದಾಗ, ಶೂಟಿಂಗ್ ಬಂದಾಗ ಕೆಲವು ಫಂಕ್ಷನ್ಗಳು ಎಲ್ಲ ನಡೆಯುವಾಗ ನಮ್ಮನ್ನು ಕರೆದು ಸನ್ಮಾನ ಮಾಡೋರು. ಆ ಟೈಮಲ್ಲಿ ಜನಗಳು ಹೇಳಿದ್ರು, ಸರ್ ಅಲ್ಲಿ ತಾಯಿ ನಾಗೇಶ್ ಅಂತಿದ್ದಾರೆ, ನೀವು ಬೆಂಗಳೂರಿನವರು, ಅದರಿಂದ ನೀವು ಬೆಂಗಳೂರು ನಾಗೇಶ್ ಅಂತ ಯಾಕೆ ಇಟ್ಕೋಬಾರ್ದು ಅಂತಂದ್ರು. ಓಕೆ, ಸರಿ ಸರಿ ಅನಿಸು. ಅವತ್ತಿಂದ ಬೆಂಗಳೂರು ನಾಗೇಶ್, ಇಡೀ ವಿಶ್ವದಲ್ಲೇ ಒಂದೇ ಹೆಸರು ಬೆಂಗಳೂರು ನಾಗೇಶ್. ಈ ಹೆಸರು ಬೇರೆ ಯಾರು ಇಟ್ಕೊಳಕ್ಕಾಗಲ್ಲ. ಈಗ ರಮೇಶ್ ಗೋವಿಂದ ಅದು ಇದು ಅಂದ್ರೆ ಬೇರೆ ಬೇರೆ ಎಷ್ಟು ಜನ ಬೇಕಾದ್ರೂ ಇಟ್ಕೋಬಹುದು, ಬಟ್ ಬೆಂಗಳೂರು ನಾಗೇಶ್ ಅಂದ್ರೆ ಯಾರು ಇಟ್ಕೊಳಕ್ಕಾಗಲ್ಲ ಅಂತ ಹೆಸರು ಬಂತು. ಓಕೆ ಸರ್, ನಮ್ಮ ಈ ಕ್ಯಾಂಡಿ ವಿತ್ ಸ್ಯಾಂಡಿ ಪ್ರೋಗ್ರಾಮ್ ಅಲ್ಲಿ ಆಕ್ಚುಲಿ 4 ರೌಂಡ್ ಇರುತ್ತೆ. ಮೊದಲನೇದು ಕ್ಯಾಂಡಿ ಓಪನರ್ ಅಂತ. ಅಲ್ಲಿ ಹೆಂಗೆ ಅಂತಂದ್ರೆ, ತಮ್ಮ ಇಂಟ್ರೊಡಕ್ಷನ್ ಹಾಸ್ಯಮಯವಾಗಿ ತಾವೇ ಮಾಡ್ಕೋಬೇಕು. ಅದಾಗಲೇ ನಾವು ಮಾಡೇ ಬಿಟ್ವಿ, ನಮ್ಮ ಹೆಸರಿಂದನೇ ತಮ್ಮ ಇಂಟ್ರೊಡಕ್ಷನ್ ಹೆಂಗೆ ಅನ್ನೋದಾಗೋಯ್ತು. ಸೊ ಇವಾಗ ನಮ್ಮ 2nd ರೌಂಡ್ ಕ್ಯಾಂಡಿ ಟೈಮ್ಸ್ ಅಂತ. ಇಲ್ಲಿ ಏನು ಅಂತಂದ್ರೆ, ನಮ್ಮ ಲೈಫ್ ಜರ್ನಿ ಬಗ್ಗೆ ಮಾತಾಡ್ಕೊಂಡು ಹೋಗೋದು. ಸೊ ಇವಾಗ ನೀವು ನಿಮ್ಮ ಅರ್ಧ ಜೀವನನ ಸಿನಿಮಾದಲ್ಲೇ ಕಳೆದಿದ್ದೀರಾ.
ಸೊ ನೀವು ಸಿನಿಮಾಗೆ ಬರಕ್ಕೆ ನಿಮ್ಗೆ ಆ ಪ್ರೋತ್ಸಾಹ ಕೊಟ್ಟಿದ್ಯೇನು? ಸಿನಿಮಾಕ್ಕಿಂತ ಮುಂಚೆ ನಾಟಕಗಳು ಆ ಥರ ಏನಾದ್ರು ಮಾಡ್ಕೊಂಡು ಬಂದ್ರ ಅನ್ನೋದೆಲ್ಲ ಒಂದು ಸ್ವಲ್ಪ ಅದು ಇದು ಒಂದು ಬಹಳ ಲಾಂಗ್ ಜರ್ನಿ ಇದು. ಹಾಂ, ನಾನು ಹೈಸ್ಕೂಲು ಕಾಲೇಜ್ನಲ್ಲಿ ಇದ್ದಾಗಲೇ ನಾನು ಸ್ವಲ್ಪ ನಾಟಕದ ಕೇಳೋದು ನನಗೆ. ಓಕೆ. ನಾನು ಹುಟ್ಟಿದ್ದು ಕಿತ್ತಾನೆ ಅಂತ ಅಂದ್ಬಿಟ್ಟು ಹಾಸನದ ಹತ್ರ ಒಂದು ಹಳ್ಳಿ. ಓಕೆ. ಅಲ್ಲಿ ಬಟ್ ಓದಿದ್ದೆಲ್ಲ ಬೆಂಗಳೂರಿನಲ್ಲಿ. ಸರಿ. ಸೊ ಇಲ್ಲಿ ಬಂದ ಮೇಲೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ಬಿ ಎಸ್ ಸಿ ಮಾಡಿದೆ. ಹಾಂ. ಅದಾದಮೇಲೆ ಸಿನಿಮಾಗೆ ಹೋಗಬೇಕಲ್ಲ, ಸಿನಿಮಾಗೆ ಏನಾದರೂ ಕ್ವಾಲಿಫಿಕೇಶನ್ ಇರಬೇಕಾದ್ರೆ ಏನು ಮಾಡೋದು ಅಂತ ಎಸ್ ಜೆ ಪಾಲಿಟೆಕ್ನಿಕ್ ಇದರಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಕೋರ್ಸ್ ಇತ್ತು. ಹಾಂ. ಆ ಡಿಪ್ಲೊಮಾ ಕೋರ್ಸು ಮುಗಿಸ್ತೆ. ಹಾಂ. ಅದಾದಮೇಲೆ ಹೇಗೆ ಹೋಗೋದು, ಸಿನಿಮಾಕ್ಕೆ ಹೇಗೆ ಸೇರ್ಕೊಡೋದು ಇದು ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು ನಿಮಗೆ ಈಗ ಒಂದು 57 ವರ್ಷದ ಹಿಂದಿನ ಮಾತು. ಹಾಂ, ನಾವೆಲ್ಲ ಹುಟ್ಟು ಇರಲಿಲ್ಲ ಅವರು. ಆಗ ಕನ್ನಡ ಪಿಕ್ಚರ್ಗಳು ಒಂದು ವರ್ಷಕ್ಕೆ ಎರಡೋ ಮೂರೋ ಪಿಕ್ಚರ್ಗಳು ಬರೋದು ಅಷ್ಟೇ. ಹಾಂ. ಅದರಲ್ಲೂ ರಾಜ್ಕುಮಾರ್ ಮಾಡಿದ ಕೆಲವು ಪಿಕ್ಚರ್ಗಳು, ಅದರಲ್ಲೂ ಬೇಡ್ರ ಕಣ್ಣಪ್ಪ ಪಿಕ್ಚರ್ ನೋಡಿಬಿಟ್ಟು ನಮಗೆ ಖುಷಿ ಆಗೋಗ್ಬಿಡ್ತು ನಮಗೆ. ಆಗ ನಮಗೆ ಫ್ರಂಟ್ ಕ್ಲಾಸು ಅಲ್ಲಿ ಮೂರು ಮುಖಾಲಣೆ ಟಿಕೆಟ್, ಮೂರು ಮುಖಾಲಣೆ ಕೊಟ್ಟು ರಾಜ್ಕುಮಾರ್ ನೋಡಿ ಏನು ಖುಷಿಯಾಗಿ ಏನು ಮಾಡಿದ್ದಾರೆ ಇವರು, ಅಯ್ಯೋ ಇವ್ರನ್ನ ಹೇಗಾದ್ರು ಮೀಟ್ ಮಾಡಬೇಕು ಅಂತಂದ್ಬಿಟ್ಟು ಅದೇ ಮನಸ್ಸಲ್ಲಿ ಇದಾಯಿತು. ಹೇಗೆ ಮಾಡೋದು, ಅವರು ಮಡ್ರಾಸಲ್ಲಿದ್ದಾರೆ, ನಾನು ಬೆಂಗಳೂರಿನಲ್ಲಿದ್ದೀನಿ. ಹಾಂ. ನಮ್ಮ ಮನೆ ಪಕ್ಕದಲ್ಲಿ ಮಾಮ ಅಂತ ಒಬ್ಬರು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಕೆಲಸದಲ್ಲೇ ಇದ್ದರು. ಹಾಂ. ಅವರಿಗೆ ನನ್ನ ಇದು ಗೊತ್ತು. ಹಾಂ. ಅವರು ಹೇಳೋ ನಾಗೇಶ ಅಲ್ಲಿ ಚಿತ್ರರಂಗದಲ್ಲಿ ಎಲ್ಲ ಕೆಲಸ ಏನೂ ಇಲ್ದರೆ ಎಲ್ಲ ನಟ ನಟಿಯರು ಎಲ್ಲ ಸೇರಿ ಮೈಸೂರು, ಆಗ ಕರ್ನಾಟಕ ಆಗಿರಲಿಲ್ಲ, ಮೈಸೂರು ಇದಕ್ಕೆ ಬರ್ತಾ ಇದ್ದಾರೆ. ಇಲ್ಲೆಲ್ಲ ನಾಟಕಗಳು ಎಲ್ಲ ಇದನ್ನಲ್ಲೂ ಡಿಸ್ಟ್ರಿಕ್ಟಲ್ಲೂ ನಾಟಕ ಆಡಿ ಹೋಗ್ತಾರಂತೆ, ಬೆಂಗಳೂರಿಗೆ ಇಂಥ ದಿವಸ ಬರ್ತಾರಂತೆ, ನೀನು ಹೋಗಿ ನೋಡೋದಾರು ನೋಡು ಅಂತ. ನನಗೆ ಸಿಕ್ಕಿದ್ದೆ ಸಾಕು ಇದು ಅಂತ ಅಂದ್ಬಿಟ್ಟು ಯಾವತ್ತು ಏನು ಅಂತೆಲ್ಲ ಡೇಟ್ ಎಲ್ಲ ಬರ್ಕೊಂಡು ಮಾಡಿಕೊಂಡು ಆ ಡೇಟಿಗೆ ಕರೆಕ್ಟಾಗಿ ನಂದಾ ಹೋಟ್ಲಲ್ಲಿದ್ದಾರೆ ಅಂತ, ಗಾಂಧಿನಗರದಲ್ಲಿ ನಂದಾ ಹೋಟ್ಲ್ ಅಂತಿತ್ತು, ಅಲ್ಲಿ ಇದ್ದಾರೆ ಎಲ್ಲ ಆರ್ಟಿಸ್ಟ್ಗಳು. ಅಲ್ಲಿ ಹೋದೆ, ಅಲ್ಲಿ ನೋಡಿದ್ರೆ ನರಸಿಂಹರಾಜು, ಜಿ ವಿ ಅಯ್ಯರು, ಬಾಲಕೃಷ್ಣ, ರಾಮಚಂದ್ರ ಶಾಸ್ತ್ರಿಗಳು, ರಾಘವೇಂದ್ರ, ಹೀಗೆ ಹಳವರು ಎಲ್ಲ ಇದ್ದಾರೆ. ರಾಜ್ಕುಮಾರ್ ಕಾಣ್ತಾ ಇಲ್ಲ ನನಗೆ. ಸರ್ ರಾಜ್ಕುಮಾರ್ ಎಲ್ಲಿದ್ದಾರೆ, ರಾಜ್ಕುಮಾರ್ ಎಲ್ಲಿದ್ದಾರೆ? ಅವರು ಬೇರೆ ಒಂದು ರಾಜ್ಕಮಲ್ ಅಂತ ಹೋಟೆಲ್ ಇದೆ, ಇನ್ನೂ ಇದೆ ರಾಜ್ಕಮಲ್ ಹೋಟೆಲ್ ಅಂತ ಗಾಂಧಿನಗರದಲ್ಲಿ, ಅಲ್ಲಿರ್ತಾರೆ ಅಂತ ಗೊತ್ತಾಯ್ತು ತಕ್ಷಣ. ಸೈಕಲ್ ಇತ್ತು ಒಂದು, ಅಲ್ಲಿಂದ ಹೋದೆ ರಾಜ್ಕಮಲ್ ಹೋಟೆಲ್ ಹತ್ರ ಹೋಗಿ ಹೋಟ್ಲ್ ಮುಂದೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ, ರಾಜ್ಕುಮಾರ್ ಬರ್ತಾರೆ ಅಂತಂದ್ಬಿಟ್ಟು. ಸರಿಯಾಗಿ 9 ಗಂಟೆಗೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಕಾರ್ ಬಂತು. ನೋಡ್ತಾ ಇದ್ದೀನಿ ರಾಜ್ಕುಮಾರ್ ಬಂದರು, ಅದೇ ಬಿಳಿ ಶರ್ಟು, ಬಿಳಿ ಪಂಚೆ, ದಟ್ಟವಾದ ಕೂದಲು ಅವರಿಗೆ, ಅದೇ ನಗು ಮುಖದಲ್ಲಿ. ನನಗೆ ದೇವ್ರನ್ನೇ ನೋಡಿದಾಗ ಆಯಿತು, ರಾಜ್ಕುಮಾರ್ ನೋಡ್ತಾ ಇದ್ದೀನಿ, ಅವ್ರ ಹತ್ರ ಹಾಗೆ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಬೇಡ್ರ ಕಣ್ಣಪ್ಪದಲ್ಲಿ ಆ ಶಿವಗೆ ಕಣ್ಣು ಕೊಟ್ಟರಲ್ಲ, ನಿಮ್ಮ ಕಣ್ಣಿಗೆ ಏನೂ ಆಗಲಿಲ್ವಾ, ಎಂತೆಂಥದ್ದು ಪ್ರಶ್ನೆಗಳು ಕೇಳಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು. ಬಂದರು ಹತ್ರ ಬಂದು ನಮಸ್ಕಾರ ಅಂದೆ, ನಮಸ್ಕಾರ ನಮಸ್ಕಾರ ಅಂತಂದರು. ಅಷ್ಟೊತ್ತೆ ಕಾರ್ ಡೋರ್ ಬಾಗಲ್ ತೆಗೆದ್ರು ಕೂತ್ಕೊಂಡು ಹೊರಟೆ ಹೋದ್ರು. ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ ಕೇಳಕ್ಕೆ, ಏನು ಏನೇನು ಅನ್ಕೊಂಡಿದ್ದಲ್ಲ, ಏನೂ ಆಗಲಿಲ್ವಲ್ಲ ಅಂತಂದ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ನಾನು, ಇವತ್ತಲ್ಲ ನಾಳೆ ಯಾವತ್ತಾದ್ರು ರಾಜ್ಕುಮಾರ್ ಜೊತೆ ಪಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಆ ಡಿಸೈಡ್ ಮಾಡಿದ ಇದರಲ್ಲಿ ಬಾಲಕೃಷ್ಣ ಅವರು ಬಂದಿದ್ದರು ಆ ಟೈಮಲ್ಲಿ. ಆಗ ನಮ್ಮ ಇದರಲ್ಲಿ ಅದು ಟೌನ್ ಹಾಲ್ನಲ್ಲಿ ನಾಟಕ ಇತ್ತು, ಅಲ್ಲಿ ಹೋಗಿ ಅವ್ರನ್ನ ನೋಡಿದೆ ಬಾಲಕೃಷ್ಣ ಅವ್ರನ್ನ. ಅವರು ಮರಿ ಏನು ಮಾಡ್ತಾ ಇದೆಯಾ ನೀನು ಅಂತಂದರು. ನಾನು ಈ ಥರ ಓದ್ತಾ ಓದಿದ್ದೀನಿ. ಹೀಗೆ ಅಯ್ಯೋ ಓದಿದ್ದು ಯಾಕಪ್ಪ ಬರ್ತೀಯಾ, ಬೇಡ ಎಲ್ಲರದ್ದು, ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು ಅಂತಿದ್ದು. ಸರಿ, ಒಂದು ಕೆಲಸ ಮಾಡು, ನೀನು ಓದೆ ನಾವು ಇನ್ನೂ ಡಿಪ್ಲೊಮಾ ಮುಗಿದಿರಲಿಲ್ಲ, ಮುಗಿದ ಮೇಲೆ ನನ್ನ ಮಡ್ರಾಸಲ್ಲಿ ಬಂದು ನೋಡು ಅಂತ ಹೇಳಿದ್ರು. ಆರ್ಟ್ ಸಾಕಾಯಿತು, ಮುಗೀತು ಡಿಪ್ಲೊಮಾ ಮುಗೀತು, ಇನ್ನು ಮಡ್ರಾಸ್ಗೆ ಹೋಗಬೇಕು. ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ, ನಮ್ಮ ತಂದೆಗಂತೂ ಇಷ್ಟನೇ ಇಲ್ಲ, ಇಷ್ಟೆಲ್ಲ ಓದಿದೆ ಮಾಡಿದೆ ಎಲ್ಲಿ ಕೆಲಸ ಸೇರ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲ ಸಿನಿಮಾಗೆ ಹೋಗ್ತಾನಂತೆ ಮಾಡ್ತಾನಂತೆ ಅಂತ. ಹಾಂ. ಏನು ಮಾಡೋದಂತ ನಮ್ಮ ಅತ್ತಿಗೆ ವಿಮಲ ಅಂತಿದ್ರು. ಅವರು ಹೇಳಿದೆ, ಅತ್ತಿಗೆ ನೋಡಿ ನೀವೇ ನಾನು ದೇವತೆ, ನನಗೆ 100 ರೂಪಾಯಿ ಕೊಡಿ. ಹಾಂ. ಈ 100 ರೂಪಾಯಿ ಖರ್ಚ ಆಗ
ಖರ್ಚು ಆಗೋಯ್ತು ಅಂತಂದ್ರೆ ನಾ ವಾಪಸ್ ಬಂದ್ಬಿಡ್ತೀನಿ, ನೀವೇನು ಕೆಲಸ ಹೇಳ್ತೀರೋ ಮಾಡ್ತೀನಿ ನಾನು. ಒಂದು 100 ರೂಪಾಯಿ ನನಗೆ ಬಂಡವಾಳ ಕೊಡಿ ಸಾಕು. ಅವರು ಸರಿ ಆಯ್ತು ನಿನ್ನಿಷ್ಟ ಅಂತ 100 ರೂಪಾಯಿ ಕೊಟ್ಟರು, ಒಳ್ಳೇದಾಗಲಿ ಅಂತ. ಅವತ್ತು ರಾತ್ರಿನೇ ಮಡ್ರಾಸ್ ಹೊರಟೆ. ಆಗ ಮಡ್ರಾಸಿಗೆ 10 ರೂಪಾಯಿ ಚಾರ್ಜು. ಬೆಳಗ್ಗೆ 5:30 ಹೋಯ್ತು ಮಡ್ರಾಸಿಗೆ ಟ್ರೈನು. ಅಲ್ಲಿಂದ ವಿಚಾರಿಸ್ಕೊಂಡು ಕೋಡಂಬಕ್ಕಂನಲ್ಲಿ ನಾನು ಇದ್ದೀನಿ ಇರ್ತೀನಿ, ರೈಲ್ವೆ ಸ್ಟೇಷನ್ ಹತ್ರ ಇರ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಂದ ಟ್ರಾಮ್ನಲ್ಲಿ ಅಲ್ಲಿಗೆ ಹೋದೆ. ಹೋಗ್ಬಿಟ್ಟು ಅಲ್ಲೊಂದು ಉಡುಪಿ ಹೋಟ್ಲಿತ್ತು ಕನ್ನಡ ಅವರು, ಅವ್ರು ನಾವು ಕೇಳಿದ್ರು ಬಾಲಕೃಷ್ಣ ಅಂತ ಇದ್ದಾರೆ ಎಲ್ಲಿ ಎಲ್ಲಿದ್ದಾರೆ. ಅವ್ರು ಹೇಳಿದ್ರು ಇನ್ನು ಮುಂದೆ ಹೋಗಿ ಎಡಗಡೆ ತಿರ್ಗಿ ಫಸ್ಟ್ ಹೌಸ್. ಸೊ 6 ಗಂಟೆಗೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಬಾಗಿಲು ತಟ್ಟಿದೆ. ಬಾಗಿಲು ತಟ್ಟಿದ್ದಕ್ಕೆ ಅವನು ಯಾರಪ್ಪ ಇವತ್ತಲ್ಲಿ ಯಾರು ಬಂದು ತಲ ಕೆರ್ಕೊಂಡು ಬಂದರು, ಯಾರ ನೀನು ಅಂತಂದ್ರು. ಸರ್ ನಾನು ನಾಗೇಶ. ಯಾವ ನಾಗೇಶನ ಅಂತ. ಹೀಗೆ ಬಂದಿದ್ರಲ್ಲ ನೀವು ಟೌನಲ್ಲಿ ನಿಮ್ಮನ್ನು ಮೀಟ್ ಮಾಡಿದೆ ಬಾ ಅಂತ ಹೇಳಿದ್ರಲ್ಲ ನಾ ಬಂದ್ಬಿಟ್ಟೆ ಅಂತ. ಅಯ್ಯೋ ನೀನ ಬಂದ್ಬಿಟ್ಟಿಯ, ಅಯ್ಯೋ ಏನಪ್ಪ ಮಾಡೋದು. ಅವರು ಆಗ ಒಂದು ಪಿಕ್ಚರ್ ಮಾಡ್ತಿದ್ರು, ಅದು ನಿಂತು ಹೋಗಿತ್ತು. ನನ್ನ ಪಿಕ್ಚರ್ ನಿಂತು ಹೋಗ್ಬಿಟ್ಟಿದೆ ಕಣೋ, ಏನು ಮಾಡೋದು ಬಂದ್ಬಿಟ್ಟಿದೆಯಲ್ಲ ನೀನು. ಸರಿ ಇರು, 1 ನಿಮಿಷ ಬರ್ತೀನಿ, ಮುಖ ಕರ್ಕೊಂಡು ಬರ್ತೀನಿ. ಒಳಗಡೆ ಹೋದ್ರು ಮುಖ ಇಕ್ಕದ ಶರ್ಟ್ ಎಲ್ಲ ಹಾಕ್ಕೊಂಡು ಬಂದರು. ಕಾಫಿ ಕುಡ್ದ್ಯಾ ಅಂತಂದರು. ಇಲ್ಲ ಅಂದೆ. ಬಾ ಅಂತ ಹೋಟ್ಲು ಕರ್ಕೊಂಡು ಹೋದರು, ಕಾಫಿ ಕುಡಿಸಿದ್ರು. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಜಿ ವಿ ಅಯ್ಯರ್ ಮನೆ. ಜಿ ವಿ ಅಯ್ಯರದಲ್ಲೇ ಅಯ್ಯರಿ ಈ ಹುಡುಗನ ನಾನು ನಂಬ್ಕೊಂಡು ಬಂದ್ಬಿಡಿ ಅನ್ಕೊಣ, ನನಗೆ ಏನಾದ್ರು ನೀವು ಕೆಲಸ ಕೊಡಬೇಕು ಅಂತಂದು. ಅವರು ಏನಾ ಏನಾ ಏನೋದು ಏನೇನು ಏನು ಏನಾಗಬೇಕು ಅಂತಿದ್ಯಾ? ಸರ್ ನಾನು ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ. ಸಣ್ಣಗಿದ್ದೆ ಆಗ, ಬಾ ಸಣ್ಣಗಿದ್ದೆ. ಏನೋದಿದೆಯಾ ಹೇಳಿದೆ. ಹೀಗೀಗೆ ಪೆಚ್ಚು ಮುಡ್ಡದೆ ಇಷ್ಟಿದ್ದಾನ ಓದಿದ್ಯಾ ಅಂತ ಬಿಟ್ಬಿಟ್ಟು ಇಲ್ಲಿ ಬಂದಿದೆ. ಓ ಇವತ್ತೇ ಬೆಂಗಳೂರಿಗೆ ಹೋಗು ಅಂದರು. ಇಲ್ಲ ನಾ ಡಿಸೈಡ್ ಮಾಡಿದ್ದೀನಿ, ನಾನು ಇದ್ದರೆ ಇಲ್ಲಿ ಇರೋದು, ಇಲ್ಲೇ ನಾ ಎಲ್ಲೂ ಹೋಗಲ್ಲ. ಯೋಚನೆ ಮಾಡೋರು ಓದಿದೆಯಾ ಹೇಗೂ ನನಗೂ ಹೆಲ್ಪ್ ಆಗುತ್ತೆ. ಒಂದು ಕೆಲಸ ಮಾಡು, ಬರೀ ನೀನು ಆರ್ಟಿಸ್ಟ್ ಆದರೆ ಇಲ್ಲಿ ವರ್ಷಕ್ಕೆ 2-3 ಪಿಕ್ಚರ್ ಆಗೋದು, ಡೈರೆಕ್ಷನ್ ಟೈಮಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತೀಯಾ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲ ಕಾಲಿ ಬಿದ್ದುಬಿಟ್ಟೆ ಜಿ ವಿ ಎಲ್ಗೆ ಸಾಕು ಅಂತ. ಸರ್ ಹೋದ ಮೊದಲನೇ ದಿವಸನೇ ನನಗೆ ಕೆಲಸ. ತಕ್ಷಣ ಅವ್ರ ಮಾವ ಇದ್ದರು, ನೋಡಪ್ಪ ಇದು ಇವತ್ತಿನ ಕೆಲಸ ಇಲ್ಲಿ 30 ದಿವಸ ಟಿಕೆಟ್ ತಗೋ, ಟಿಕೆಟ್ ಒಂದು ಊಟ ಟಿಕೆಟ್ ಕೊಟ್ಬಿಟ್ಟು ಆಗ 50 ಪೈಸ ಒಂದು ಊಟ ನೋಡಿ. ಅಲ್ಲಿಂದ ಶುರುವಾಗಿದ್ದು ಇವತ್ತಿಗೆ 57 ವರ್ಷ. 57 ವರ್ಷ ಅವತ್ತಿಂದನೂ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಬೇರೆ ಯಾವುದೂ ವರ್ಕ್ ಮಾಡಿಲ್ಲ. ಇದುವರೆಗೂ ಸುಮಾರು ಒಂದು 200 ಪಿಕ್ಚರ್ಗಳು ಮೇನ್ ಮಾಡಿದ್ದೀನಿ, 200 ಪಿಕ್ಚರ್ ಮೇನ್ ಮಾಡಿದ್ದೀನಿ. ಈಗ ನನಗೆ 83 ವರ್ಷ. ನನಗೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಆರಾಮಾಗಿದ್ದೀನಿ. ದೇವರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನನಗೆ. ಜೀವನದಲ್ಲಿ ಒಂದು ತೃಪ್ತಿ ಇದೆ, ಒಂದು ನೆಮ್ಮದಿ ಇದೆ, ಒಂದು ಸಂತೋಷ ಇದೆ. ಮೇಯ್ನಾಗಿ ಯಾರಿಗೆ ಬೇಕಾಗಿದ್ರು ಅದೇ ಅಲ್ಲ ಸರ್, ನಿಮ್ಮದು ಏನೋದೇ ಇಂಪಾರ್ಟೆಂಟು. ನಿಮ್ಮ ನಿಮ್ದು ಮೂವಿ ಇಂಡಸ್ಟ್ರಿ ನೀವು ಬಂದಿದ್ದು ಹೆಂಗೆ ಅನ್ನೋದೇ ಅದೊಂಥರ ಇನ್ಸ್ಪೈರಿಂಗ್ ಆಗುತ್ತೆ. ಯಾಕಂದರೆ ಇಲ್ಲಿಂದ ಅಲ್ಲಿ ಹೋಗಿ ನೀವು ಹೇಳ್ದಂಗೆ ಹೋಗಿದ ಮೊದಲನೇ ದಿನವೇ ನಿಮಗೆ ಕೆಲಸನೂ ಸಿಕ್ತು. ಅಲ್ಲಿ ನೋಡಿ ಯಾಕಾಗ ನಿಂತ್ಕೊಂಡ್ಬಿಟ್ರಿ, ಹೋಗಿ ದಬಾಯಿಸಿ. ಅವಸರ ಪಡ್ಬೇಡ ಕಣೆ, ಏನ್ ಮಾಡ್ತಾನ ನೋಡೋಣ. ಹೋಗ್ರಿ. ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸಲ ಈ ಕಡೆ ಬರೋದೇ ಇಲ್ಲ ಸರ್, ನಾನು ಬಿಟ್ಟುಬಿಡಿ ಸರ್. ಹೆಸರೇನು? ವೆಂಕಟ ಸುಬ್ಬ. ನಿಂದಲ್ವಾ? ಹುಡುಗಿದು ಹೆಸರು ಗೊತ್ತಿಲ್ಲ, ಗುಂಟೂರು ಅಮ್ಮಾಯಿ. ಇಲ್ಲಿ ಬಂದು 8 ದಿವಸ ಆಯ್ತು. ನಾನಾ ಹುಡುಗಿನ? ಆ ಹುಡುಗಿ ಗೊತ್ತಿಲ್ಲ. ಈ ತರ ವಿಷಯಕ್ಕೆಲ್ಲ ನಾನಿದ್ದೀನಿ, ನೀನು ಹೋಗು. ಆಯ್ತು. ನೀನು ಹೋಗ್ಬಿಟ್ರೆ ಹಾಗೆ ಆ ಹುಡುಗಿ ಜೊತೆ ನಾನು ಮಾತಾಡ್ಬೇಕು. ಸರಿ, ತಪ್ಪಾಯ್ತು ಅಂತ ಕ್ಷಮೆ ಕೇಳು.
ತಪ್ಪ ಆಯ್ತಮ್ಮ ಅಹೂತಗ ತಗೊಳ್ಳಿ ಬಿಡು ಗಾಡಿನ ಸೊ 200 ಮೂವಿಗಳು ಮಾಡಿದಿರಾ ಆವಾಗಿನ ಕಾಲದ ಎಲ್ಲಾ ಖ್ಯಾತ ನಟರ ಜೊತೆಗೆ ಮಾಡಿರ್ತೀರಾ ರಾಜಕುಮಾರ್ ಅವರಾಗ್ಲಿ ನೀವೇ ಹೇಳ್ದಂಗೆ ನರಸಿಂಹರಾಜು ಅವರು ದ್ವಾರಕೇಶ್ ಅವರು ಎಲ್ಲಾ ನಟರುಗಳ ಜೊತೆ ನಿಮ್ಮ ಒಳನಾಟಗಳು ಹೇಗಿತ್ತು ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಿ ಇಲ್ಲ ಆಗಿನ ಕಾಲದಲ್ಲಿ ಒಂದು ಆರ್ಟಿಸ್ಟ್ಗಳಲ್ಲಿ ಭೇದ ಭಾವ ಇರಲಿಲ್ಲ ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು ಒಂದೇ ಇದ್ರು ಏಕೆಂದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಟ್ಟಿಗೆ ಕೆಲಸ ಮಾಡೋದು ಏನೋ ಪರಸ್ಪರ ಕೂತ್ಕೊಂಡು ಹರಟೆ ಹೊಡೆಯೋದು ಜೋಕ್ ಮಾಡೋದು ಕಾಮಿಡಿ ಮಾಡೋದು ರೇಗಿಸೋದು ಎಲ್ಲ ಸುಮ್ಮನೆ ಇದೆಲ್ಲ ಇತ್ತು ಎಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗೆ ವಿಶ್ವಾಸ ಒಂದಿದು ಆಗ ಜಾಸ್ತಿ ಆರ್ಟಿಸ್ಟ್ಗಳಿರಲಿಲ್ಲ ಎಲ್ಲ ಸೇರಿ ಎಲ್ಲ ಎಲ್ಲ ಸೇರಿದರೆ ಒಂದು 10-12 ಜನ ಆರ್ಟಿಸ್ಟ್ಗಳು ಅಷ್ಟೇ ಸೊ ಆಗ ನನಗೆ ಸುಮಾರು 24-25 ವರ್ಷ ಒಂದು ಇನ್ಸ್ಟೆಂಟ್ ಹೇಳ್ತೀನಿ 25 ವರ್ಷ ಅಂದ್ರೆ ಗೊತ್ತು ಹುಡುಗ ನಾನು ಎಲ್ಲರೂ ಸಿಗರೇಟ್ ಸೇರ್ತಾರಲ್ಲ ನಾನು ಯಾಕೆ ಸಿಗರೇಟ್ ಸೇರ್ಬಾರ್ದು ಅಂತ ಬಂತು ಆಯ್ತು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಯಾಸಿಂಗ್ ಶೋ ಅಂತ ಬರೋದು ಅಂದಿನ ಕಾಲದಲ್ಲಿ ಒಂದು ಸಿಗರೇಟ್ ತಗೊಂಡೆ ಅದನ್ನು ಹಚ್ಚ ತಗೊಳ್ಳೋದು ಹಚ್ಚೋದು ಉಫ್ ಅನ್ನೋದು ಬಿಡೋದು ಹಿಂಗೆ ಮಾಡ್ತಾ ಇದ್ದೆ ಒಂದು ದಿವಸ ಬೆಳಗ್ಗೆ ಶೂಟಿಂಗು ಒಂದು ತಿಂಡಿ ಗಿಡ್ಡಿ ಎಲ್ಲ ಆಯಿತು ಸಿಗರೇಟ್ ಹಚ್ಕೊಂಡು ನಿಂತಿದ್ದೀನಿ ಕಾರ್ನಲ್ಲಿ ಲೀಲಾವತಿ ಅವ್ರು ಬಂದರು ನಾ ಅವ್ರು ಬಂದಿದ್ದು ನಾನು ನೋಡಿಲ್ಲ ಕಡೆ ತಿರ್ಕೊಂಡು ಸಿಗರೇಟ್ ಉಫ್ ಉಫ್ ಅಂತಿದ್ದೀನಿ ಹತ್ರ ಬಂದರು ನಾಗೇಶ್ ಅವರೇ ಅವ್ರು ಯಾವಾಗಲೂ ಎಲ್ಲರೂ ಒಂದು ಗೌರವ ಕೊಟ್ಟೆ ಮಾತಾಡ್ಸೋದು ಯಾರನ್ನೂ ಸಿಂಗಲ್ ಇದನ್ನ ಮಾತು ನಾಗೇಶ್ ನಾ ಅಷ್ಟು ಚಿಕ್ಕವನಾದರೂ ನಾಗೇಶ್ ಅವರೇ ತಕ್ಷಣ ಅಂದರು ಅಕ್ಕ ಅಕ್ಕ ನೀವು ಏನು ಏನು ಯಾರು ಇದು ಕೈಲಲ್ಲಿ ಹೀಗೀಗೆ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಲ್ಲ ಏನೇ ಇಲ್ಲ ಏನು ಏನು ಅದು ಹೊಗೆ ಆಡ್ತಿದ್ದೀನಿ ಏನು ಸಿಗರೇಟ್ ಅಂದೆ ನೋಡಿ ಇನ್ನೂ ಚಿಕ್ಕ ವಯಸ್ಸು ನಿನಗೆ ಈ ಸಿಗರೇಟ್ ಇದನ್ನು ಸೇರಬಾರ್ದು ಅದು ಜೀವಕ್ಕೆ ಒಳ್ಳೆಯದಲ್ಲ ನೀವು ಮುಂದೆ ಬರಬೇಕು ಅಂತ ಆಸೆ ಇದ್ದರೆ ಸಿಗರೇಟ್ ಸೇದ ಬಿಡಬೇಕು ನಾ ಸೇದಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ದು ತಕ್ಷಣ ಸಿಗರೇಟ್ ಎಸ್ದೆ ಅಕ್ಕ ಇನ್ಮೇಲೆ ನಾ ಸಿಗರೇಟ್ ಸೇದಲ್ಲ ಇದು ಆಣೆ ಅವತ್ತಿಂದ ಇದುವರೆಗೂ ನಾ ಸಿಗರೇಟ್ ಸೇದಿಲ್ಲ ಇದೊಂದು ಏಕೆಂದರೆ ಅವ್ರಿಗೆ ಅಂಥ ಒಂದು ಕರುಣೆ ಇತ್ತು ಅಂದರೆ ಏನು ಅಂತಂದರೆ ಇನ್ನೊಬ್ರು ಚೆನ್ನಾಗಿರಬೇಕು ಈ ಹುಡುಗ ಏನಾದ್ರು ಬೇರೆ ಕೆಟ್ಟ ಅಭ್ಯಾಸಗಳು ಮಾಡಿಕೊಂಡು ಎಲ್ಲಿ ಕೆಟ್ಟ ಹೋಗ್ಬಿಡ್ತಾನೋ ಎಲ್ಲಿ ಇದಾಗ್ತಾನೆ ಅಂತ ಆ ಒಂದು ಇದಿತ್ತು ಆಗಿನ ಕಾಲದಲ್ಲಿ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ಗುರು ಶಿಷ್ಯರು ಫಿಲಮ್ ದೊಡ್ಡವರೆಲ್ಲ ಜಾಣರಲ್ಲ ಸಾಂಗ್ ಸೊ ಅದು ನೀವು ಅವಾಗ ನೀವು ಮಾಡಿದಾಗಿಂದ ಇವಾಗ ನಮ್ಮ ಜನರೇಷನ್ ವರ್ಗು ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರದೇನೋ ಗೊತ್ತಿಲ್ಲ ಬಟ್ ನಮ್ಮ ಜನರೇಷನ್ ವರ್ಗು ಒಂದು ಯಾವ್ದಾದ್ರು ಒಂದು ಒಳ್ಳೆ ಕಾಮಿಡಿ ಸಾಂಗ್ ನೋಡ್ಬೇಕು ಅಂತಾರೆ ಫಸ್ಟ್ ನೆನಪಾಗೋದೇ ಅದು ಸೊ ಅದು ನಾವು ನೋಡ್ತಿರ್ಬೇಕಾದ್ರೆ ನಮ್ಗೆ ಅಷ್ಟು ಖುಷಿ ಸಿಗುತ್ತೆ ಅಷ್ಟು ನಗು ಬರುತ್ತೆ ಅಲ್ಲಿ ಆ ಶೂಟಿಂಗ್ ಟೈಮ್ ಅಲ್ಲಿ ಯಾವ ರೀತಿ ಇತ್ತು ಒಬ್ರೊಬ್ರು ರೇಗಿಸೋದು ಮಾಡೋದು ಇದು ಮಾಡೋದು ಜಾರಿಯಾಗಿತ್ತು ಅದು ಯಾವ ಅದು ದ್ವಾರಕೀಶ್ ಪಿಕ್ಚರ್ ಅಂತಂದ್ರೆ ಯಾವುದಕ್ಕೂ ಕಮ್ಮಿ ಮಾಡಲ್ಲ ಇವತ್ತವರೆಗೂ ಮೊನ್ನೆ ಮೊನ್ನೆ ಒಂದು ಆಯುಷ್ಮಾನ್ ಭವ ಅಂತ ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅದಕ್ಕೆ ಹಿಂದಿನ ಅಮ್ಮ ಮೈ ಐ ಲವ್ ಯು ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದರಲ್ಲೂ ನನಗೆ ಆಕ್ಟ್ ಮಾಡಿದ್ದೀನಿ ಅವನಂತ ಪ್ರೊಡ್ಯೂಸರ್ ನಾನು ನೋಡಿಲ್ಲ ಏನು ಟ್ರೀಟ್ಮೆಂಟ್ ಅಂತಂದ್ರೆ ಆರ್ಟಿಸ್ಟ್ಗಳಿಗೆ ಅಂತ ಒಂದು ಟ್ರೀಟ್ಮೆಂಟ್ ಅದು ಊಟ ತಿಂಡಿ ಆಗಲಿ ಅದು ಹೇಳಿದ್ದ ದುಡ್ಡಾಗಲಿ ಕರೆಕ್ಟಾಗಿ ಕೊಡುವಂಥದ್ದು ಭಾಳ ತುಂಬ ಜಾಲಿಯಾಗೇ ಇದ್ದು ಅದರಲ್ಲಿ ಪುನಃ ಅಂಥ ಪಿಕ್ಚರ್ ಬರುತ್ತೋ ಇಲ್ವೋ ಅಂತ ನನಗೆ ಅನ್ಮಾರ್ ಬರಲ್ಲ ಯಾಕಂದ್ರೆ ಇವತ್ತೂ ಗುರು ಶಿಷ್ಯರು ಹಾಕಿದ್ರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಹೌದು ಅದೆಲ್ಲ ಆ ಸಾಂಗ್ ಚಿಕ್ಕ ಮಕ್ಕಳಿಗೆ ಇವಾಗ ಕೂಡಿಸಿದ್ರು ಎಲ್ಲರಿಗೂ ನಗು ಬರುತ್ತೆ ನೋಡ್ತಾರೆ ಹೌದು ಸೊ ಅದಕ್ಕೆ ಅವಾಗ ನಿಮ್ ಶೂಟಿಂಗ್ ಟೈಮಲ್ಲಿ ಆ ಸಾಂಗ್ ಶೂಟಿಂಗ್ ಟೈಮಲ್ಲಿ ಕೆಲವೊಂದು ಏನಾದ್ರು ಹಾಸ್ಯ ಸನ್ನಿವೇಶಗಳಾಗಿದ್ರೆ ಅದು ಬಿಡಿ ನಾವು ಕಾಮಿಡಿಯನ್ಸ್ ಅಂತಂದ್ರೆ ಒಬ್ರನ್ನೊಬ್ರು ರೇಗಿಸೋದು ಮಾಡೋದು ಎಲ್ಲ ಇರುತ್ತೆ ಎಲ್ಲವೂ ಈ ಜ್ಞಾಪಕ ಇಲ್ಲ ನನಗೆ ಬಟ್ ನಾವು ತುಂಬಾ ಜಾರಿ ಆಗಿದ್ವು ಪ್ರತಿಯೊಂದು ಇದನ್ನ ತುಂಬಾ ಜಾರಿ ಆಗಿದ್ವು ಪಿಕ್ಚರ್ ಸಕ್ಸಸ್ ಆಗಿದ್ವು ಅಂದ್ರೆ ಅದ್ರಲ್ಲಿ ಎಲ್ಲವೂ ಇದೆ ಏನು
ಒಂದು ವೀಕ್ಷಕರಿಗೆ ಅದು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಶೃಂಗಾರ ಇದೆ, ಹಾಸ್ಯ ಇದೆ, ಬೇಭತ್ಸ ಇದೆ, ಗಂಭೀರ ಇದೆ, ಶಾಂತಿ ಇದೆ, ಒಂದು ನ್ಯಾಯ ಅನ್ನೋದು ಒಂದಿದೆ. ಪ್ರತಿ ಒಂದು ಸರ್ ಒಂದು ರಸಗೌಡ ಅಂತ ನಾವು ಯಾಕೆ ಹೇಳ್ತೀವಿ, ರಸಗೌಡ ಅಂದರೆ ಪರಿಪೂರ್ಣವಾಗಿ ಎಲ್ಲ ಥರದ ರುಚಿ ಇದ್ರೆ ಅದನ್ನು ರಸಗೌಡ ಅಂತ ಹೇಳ್ತೀವಿ. ಹೌದು ಅಲ್ವಾ? ಅದೇ ಥರ ನಮ್ಮ ಗುರು ಶಿಷ್ಯರು ಒಂದು ರಸಗೌಡ, ಅದು ಅದು ಪ್ರೇಕ್ಷಕರಿಗೆ ಒಂದು ರಸಗೌಡ, ಅದನ್ನು ನಾವು ಮರೆಯೋಕ್ಕೆ ಆಗೋದು. ಇವತ್ತು ಬಂದರೂ ನಾವು ಗೊತ್ತಿಕೊಂಡು ನಾವು ಹೇಗೆ ಮಾಡಿದ್ವೋ, ನಾವು ನಮ್ಮನೆಗಳೆಲ್ಲ ಇವಳ ಕೋತಿ ಕೋತಿ ಥರ ಮಾಡಿದ್ದೀವಿ ನಮಗೆ, ಇದು ಅಂತ ನಮಗೆ ಒಂಥರ ನಾಚಿ ಆಗುತ್ತೆ. ಹಾಗೆ ಅರ್ಥ ಆಯ್ತು. ಇದನ್ನ ವಾಶ್ ಮಾಡ್ಬೇಕಲ್ಲ. ಈಗ ಆಫೀಸ್ಗೆ ಹೋಗೋ ಟೈಮ್ ಆಯ್ತು, ಬಂದ್ಮೇಲೆ ಮಾಡಿ. ಹೌದಲ್ಲ, ನನಗೂ ಅರ್ಥವಾಯ್ತು. ಏನ್ ಅರ್ಥವಾಯ್ತು? ಅದೇ ವಾಶ್ ಮಾಡೋದು. ನಿನಗೆ ಬೇರೆಯವ್ರ ಮನೆ ನುಗ್ಗೋಕೆ ಒಂದು ಹೊತ್ತು ಗೊತ್ತೊಂದಿಲ್ವಾ? ನಾನ್ ಹೊತ್ತಿಗೆ ಸರಿಯಾಗಿ ಬರದೆ ಹೋದ್ರೆ ನಿಮ್ ಹೊತ್ತಿಗೆ ಸರಿಯಾಗಿ ಊಟ ಸಿಗೋದಿಲ್ಲ. ಗುಡ್ ಮಾರ್ನಿಂಗ್ ಕಾವೇರಿ. ಸೀರೆ ಹೊಸ್ತಾ? ತುಂಬಾ ಚೆನ್ನಾಗಿದೆ. ನಿಮ್ ಶರ್ಟ್ ತುಂಬಾ ಚೆನ್ನಾಗಿದೆ. ಏ ಬಿದ್ದು ಬಿದ್ದು ಬಿದ್ದು. ಏನ್ ಬಿತ್ತು? ತಿಮ್ಮ ಊರಲ್ಲಿಲ್ವಾ? ಅವರು ಇಲ್ಲ ಇದ್ದಾನೆ, ಇಲ್ಲ ಇದ್ದಾನೆ. ತಿಮ್ಮ ನೀನು ನಮ್ ಕಾಫಿ ಎಸ್ಟೇಟ್ ಹೋಗಿ ಕ್ಯೂರಿಂಗ್ ವರ್ಕ್ಸ್ ಎಲ್ಲ ಎಲ್ಲಿವರೆಗೆ ಬಂತು ಅಂತ ನೋಡ್ಕೊಂಡು, ಹಾಗೆ ಕೆಲ್ಸಗಾರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ, ಚಿತ್ರ ಹತ್ರ ಹೋಗಿ ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಬ. ನನಗೆಲ್ಲ ಹೇಳಿದಾಳಪ್ಪ, ನಂಗೆ ಗೊತ್ತಾಯ್ತು. ನೀವು ಹೋಗಪ್ಪ ಆಫೀಸ್ಗೆ ಹೋಗು. ಸರಿ ಬಾ. ಹೋಗಯ್ಯ ಅಂತಂದ್ರೆ ಏಯ್ ಹೋಗೆ ನೋಡ್ತಾ ನೀನು, ಹೋಗೆ ಹೋಗೆ ಮನೆಗೆ. ಪ್ರಸಾದ ಕೊಡು. ಆ ಪ್ರಸಾದ ಅಲ್ಲ ಅಮ್ಮ, ಚಿತ್ರ. ದೇವ್ರು ಕೊಟ್ಟರು ಪೂಜಾರಿಗೆ ಕೊಡೋಲ್ಲ, ತಾನು ಮಾಡೋಲ್ಲ ಮಾಡೋದಕ್ಕೆ ಬಿಡೋಲ್ಲ. ಚಿತ್ರ ಯಾಕೆ ಚಿಕ್ಕಪ್ಪ ಒಂಥರ ಇದ್ದೀರಾ? ಅದು ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ ಹೇಳಿ, ಏನೋ ತಪ್ಪು ಕೆಲಸ ಮಾಡಿರ್ಬೇಕು ಅದಕ್ಕೆ ಹೇಳೋಕೆ ನಾಚಿಕೆ ಆಗ್ತಾ ಇದೆ. ಹೇಳಿ ಹೇಳಿ. ಅದು ಏನಾಯ್ತು? ಧೈರ್ಯವಾಗಿ ಹೇಳ್ರಿ. ಒಂದು ಬಾಡಿ ಅಲ್ಲ, ಒಂದು ಬ್ರಾ ತಲೆ ಮೇಲೆ ಬಿತ್ತು, ಅದನ್ನ ಎಸ್ತಿದ್ದು ಇವನೇ. ಏನ್ ಮಾಡ್ತಿದ್ಯಾ? ಬಾನೆಟ್ ಎತ್ತಿದ್ದೆ. ಸೂರ್ಯ ಇನ್ನು ಮೇಲೆ ಬಂದಿಲ್ಲ, ಇವನು ಬಂದ್ಬಿಟ್ಟ. ಹೋಗಿ ಮನೆಗೆ ಹೋಗಿ ಅಲ್ಲಿ ಉಜ್ಕೋ. ಹೋಗು. ನಂಬು ನನ್ನಲ್ಲೇ. ಏ ಏ ತಿಮ್ಮ, ಈ ಹಾಡು ನಿಂಗೆ ಗೊತ್ತಾಯ್ತು? ಈ ಹಾಡ ಏನು ನಿನ್ನ ಬಗ್ಗೆ? ಇನ್ನು ಏನೇನೇನೇ ನನಗೆ ಗೊತ್ತು. ಏನು ಗೊತ್ತು ಹೇಳ? ಏನು ಗೊತ್ತು ಹೇಳು. ಹೇಳ ಹೇಳು ಹೇಳ ಹೇಳು. ನಿನಗೆ ಡೈವೋರ್ಸ್ ಕೊಟ್ರೆ ಲೈಸೆನ್ಸ್ ಸಿಕ್ಕದ ಹಾಗೆ. ಮುದುಕ, ಮನೇಲಿ ಹೆಂಡತಿ ಜೊತೆ ಸರಿ ಇಲ್ಲ ಅಂತ ಕಾಣುತ್ತೆ, ಆದರೂ ಬೆಡ್ರೂಮಲ್ಲಿ ನಡೆಸಿದ್ದು ಇವನಿಗೆ ಗೊತ್ತಾಯ್ತು. ಇದನ್ನಲ್ಲಿ ಇನ್ನೊಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಗಂಧದಗುಡಿ ಶೂಟಿಂಗು, ಗಂಧದಗುಡಿ, ಅದಕ್ಕೆ ನಾನು ಕೋ ಡೈರೆಕ್ಟರ್ ಗಂಧದಗುಡಿಗೆ. ಇದರಲ್ಲಿ ಆ ಟೈಮಲ್ಲಿ ಈ ಥರ ಅಷ್ಟು ಅವಕಾಶಗಳು ಇರಲಿಲ್ಲ, ಕಾರುಗಳು ಅವು ಇವು ಇರಲಿಲ್ಲ. ಒಂದೇ ಒಂದು ಕಾರ್ ಇರೋದು, ಒಂದು ಪ್ರೊಡಕ್ಷನ್ ವ್ಯಾನ್ ಇರೋದು ಅಷ್ಟೇ. ಆ ಪ್ರೊಡಕ್ಷನ್ ವ್ಯಾನಲ್ಲಿ ರಾಜ್ಕುಮಾರ್ ಮಾತ್ರ ಒಂದು ಎಂ ಪಿ ಶಂಕರ್ ಜೀಪಲ್ಲಿ ಬರೋರು, ನಾವುಗಳೆಲ್ಲ ವ್ಯಾನ್ಗಳು ಹತ್ಕೊಂಡು, ನಾನು ಬಾಲಣ್ಣ ನರಸಿಂಹರಾಜು ವಿಷ್ಣುವರ್ಧನ್, ಆಗ ಸೆಕೆಂಡ್ ಫೀಚರ್ ವಿಷ್ಣುವರ್ಧನ್ಗೆ, ನಾಗರಾವು ಆದಮೇಲೆ ಗಂಧದಗುಡಿ. ಒಂದು ದಿವಸ ಹೋಗ್ತಾ ಇದ್ವಿ, ಪ್ರತಿ ದಿವಸನೂ ಕಾರಾಪುರದಲ್ಲಿ ಫಾರೆಸ್ಟಲ್ಲಿ ಶೂಟಿಂಗು. ಒಂದು ದಿವಸ ಒಂದು ಇದನ್ನು ಅಳಲು ನೋಡಲಿಲ್ಲ ನಾವು. ಇದೇನು ಕಾಡು ಅಂತಾರೆ, ಏನು ಒಂದು ಪ್ರಣ, ನಾವು ಹುರಿ ಇರುತ್ತೆ, ಸಿಂಹ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ. ನಮಗೆ ಇದು ನೋಡಿದ್ರೆ ಒಂದು ಅಳಿಲು ಕೂಡ ಕಾಣಲಿಲ್ಲ. ಒಂದು ದಿವಸ ಇದು ಎಂಥ ಇದು ಅಂತಂದ್ಬಿಟ್ಟು, ಒಂದು ದಿವಸ ಬೆಳಗ್ಗೆ ಬೆಳಗ್ಗೆ 5:30-6 ಗಂಟೆಗೆಲ್ಲ ಹೊರಟ್ಬಿಡೋದು. ಅಲ್ಲಿಂದ ಒಂದು ಸುಮಾರು ಒಂದು 10 ಕಿಲೋಮೀಟರ್ ಇರೋದು ಲೊಕೇಶನ್ನಲ್ಲಿ ಸೆಟ್ ಹಾಕಿದ್ದು. ಹೋಗ್ತಾ ಇದ್ದೀವಿ, ಇದ್ದಕ್ಕಿದ್ದಾಗೆ ನೋಡಿದಾಗೆ ದೂರದಲ್ಲಿ ಏನೋ ಒಂದು 10-15 ಆನೆಗಳು ನಿಲ್ಸಿ 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 ನಿಲ್ಸಿ. ಆನೆಗಳು 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 ಅಷ್ಟು ನೋಡೇ ಇಲ್ಲ ಅಷ್ಟು ಆನೆಗಳು ನಾವು. ಅದರಲ್ಲಿ ಒಂದು ಮದಗಜ ಇತ್ತು, ವಿಷ್ಣುವರ್ಧನ್, ಅವನು ಚಿರತೆ ಡ್ರೆಸ್, ಅದರಲ್ಲಿ ಕ್ಲೈಮ್ಯಾಕ್ಸ್ ಇದಕ್ಕೆ ಚಿರತೆ ಡ್ರೆಸ್.
ಚಿರತೆ ಡ್ರೆಸ್ ಹಾಕೊಂಡು ಅವನೇನ್ ಮಾಡ್ದ ಅಂತ ಅಂದಕ್ಷಣ ಮದಗಜ ಓಡುವಂತವ್ರು ಅಂತ ಹಿಂಗಂತೂ ಓಟ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಬಾರಣ್ಣ ಹೋಗಿ ಎಲ್ಲೂ ಜಾಗ ಸಿಕ್ತಲ್ಲ ವ್ಯಾನ್ ಕೆಳಗಡೆ ಹೊರಟೋಗಿದ ಇವರು ಯಾರೋ ನಮ್ಮ ಡೈರೆಕ್ಟರ್ ವಿಜಯ್ ಅಂತ ಅಂದ್ಬಿಟ್ಟು ಅವ್ರ ಕೈನಲ್ಲಿ ಸ್ಕ್ರಿಪ್ಟ್ ಇದೆ ಅವ್ರಿಗೆ ಜಾಗ ಸಿಕ್ತಾ ಇಲ್ಲ ಓಡ್ತಾ ಇದಾರೆ ಮುಂದೆ ಓಡ್ತಾ ಇದ್ರೆ ಏನುಗ ಅಂದ್ರೆ ತಮಿಳ್ನಲ್ಲಿ ಏನುಗ ಏನುಗ ಇನ್ನೊಬ್ರು ಅಲ್ಲಿ ತಲೆ ಹೊಡ್ಕೊಂಡು ಇನ್ನೊಬ್ರಿ ಅದು ಏನು ಅಂದ್ರೆ ಆ ಗಾಬರಿ ಆನೆ ನಮ್ಮನ್ ಬಂದ್ಬಿಡುತ್ತೆ ನಾವು ಹೋಗೋದು ಬಾಗಿಲು ಹಾಕೊಂಡ್ಬಿಡೋದು ಇನ್ನೊಬ್ರು ಬರ್ತಾರೆ ಅಂತ ಆಟೋ ಹೊಡಿತಾ ಇಲ್ಲ ಹೋಗೋದು ಬಾಗಿಲು ಹಾಕೊಂಡ್ಬಿಡೋದು ಅವ್ರು ಅಯ್ಯೋ ಬಾಗಿಲು ತೆಗೀರಿ ಅವನ್ ಬಾಗಿಲು ಹಾಕೊಂಡು ಹೀಗಾಗಿ ಓಡ್ತಾ ಇದ್ರೆ ಅವರು ಡೈರೆಕ್ಟರ್ ಓಡ್ತಾನೆ ಇದ್ದಾರೆ ನಾವು ಹಿಂದೆ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏನಕ ಏನಕ ಅಂತ ಕೈ ಹಿಡ್ಕೊಂಡು ಓಡ್ತಾ ಇದ್ದಾರೆ ಕೊನೆಗೆ ನಾವೇನು ಅದಕ್ಕೆ ಜೋರಾಗಿ ಕೆರ್ಚ್ಕೊಂಡು ಸರ್ ಅವೆಲ್ಲ ಹೋಯ್ತು ಅಂತಂದ್ಬಿಟ್ಟು ಹೇಳಿದ್ವು ಎಲ್ಲರೂ ನಕ್ಕೆದ್ದು ಬಂದು ರಾಜ್ಕುಮಾರ್ ಬಂದರು ಅಣ್ಣ ಹೀಗಾಯ್ತು ಇದು ಅಯ್ಯಯ್ಯೋ ಎಂತ ಚಾಂಪಿಸ್ ಆಗೋಯ್ತು ನಾನು ಇರ್ಬೇಕಾಗಿತ್ತು ಎಲ್ಲ ಓಡ್ ಬಂದ್ಬಿಟ್ರ ನಾನಂದ್ರೆ ಅಣ್ಣ ನೀವಿದ್ರೆ ಏನು ಮಾಡ್ತಾ ಇದ್ರಿ ಏ ಏನ್ರಿ ನಾನು ಯಾರು ರಾಜಕುಮಾರ ಏನು ಮಾಡ್ತಿದ್ದೆ ಗೊತ್ತಾ ನಿಮ್ಮ ಎಲ್ರಿಗಿಂತ ಮುಂಚೆ ಓಡ್ಬಿಡ್ತೀನಿ ಸೊ ಈ ಥರ ಇನ್ಸಿಡೆಂಟ್ಗಳು ಬೇಕಷ್ಟು ಯಾಕಂದರೆ ಎಲ್ಲರೂ ಕೆಲವು ಮರೆತೋಗಿದೆ ಇಷ್ಟೇ ಬಹಳ ವರ್ಷಗಳಾಗಿದ್ದರಿಂದ ಕೆಲವು ಜ್ಞಾಪಕ ಇರುತ್ತೆ ಕೆಲವು ಜ್ಞಾಪಕ ಇರೋದಿಲ್ಲ ಬಂದೂಕಾನ ನಿಮಗೆ ಹೇಳ್ತೀರ ಅದು ಹೆಜ್ಜೆ ಮುಂದಿಟ್ಟಿ ಕುಮಾರ್ ಮೃತ್ಯು ದೌಡರಿರೋ ನಿಮ್ ತಾಯಿ ಪ್ರಾಣ ಉಳಿಬೇಕಾದ್ರೆ ಆ ಬಂದೂಕ ಕೆಳಗಾಕು ಕೆಳಗಾಕ್ತೀವ ಇಲ್ಲ ಸರ್ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನಮ್ಮ ಮಾತುಕತೆನ ಮತ್ತೆ ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ ವೀಕ್ಷಕರೆ ಬೆಂಗಳೂರು ನಾಗೇಶ್ವರ ಜೊತೆ ಇಷ್ಟೊತ್ತು ಅವರ ಡೀಟೇಲ್ಸ್ನ ಮಾತಾಡ್ಕೋತಾ ಇದ್ವಿ ಅವರ ಎಕ್ಸ್ಪೀರಿಯೆನ್ಸ್ಗಳು ಅವ್ರು ಏನೇನು ಫಿಲಮ್ಗೆ ಹೇಗೆ ಬಂದರು ಏನು ಅದೆಲ್ಲ ತಿಳ್ಕೊತಾ ಇದ್ವಿ ಮಾತುಕತೆ ಇನ್ನೂ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ನಮಸ್ಕಾರ